ಎಲೆ ಮುರಿ ಸೊಪ್ಪಿನ ಸಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದು ಅಳಿವಿನಂಚಿನಲ್ಲಿದ್ದು ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ನೋಡಲು ಸಿಗುತ್ತದೆ. ಸಿಸಾಲ್ಫಿನೇಸಿಯೇ ಎನ್ನುವ ಕುಟುಂಬಕ್ಕೆ ಸೇರಿದ ಸಸ್ಯವಾಗಿದೆ. ಈ ಸಸ್ಯದ ವೈಜ್ಞಾನಿಕ ಹೆಸರು ಬಂದು ಕ್ಯಾಸಿಯಾ ಆಕ್ಸಿಡೆಂಟಾ ಆಲಿಸ್ ಅಂತ, ಅಥವಾ ಸೇನಾ ಆಕ್ಸಿಡೆಂಟಾ ಆಲಿಸ್ ಅಂತ. ಈ ಸಸ್ಯವನ್ನು ಸಂಸ್ಕೃತದಲ್ಲಿ ಕಸಧರ್ಮ, ವಿಧರ್ಮ, ಏರ್ಧರ್ಮ, ಕನ್ನಡದಲ್ಲಿ ಎಲೆ ಮುರಿ ಸೊಪ್ಪಿನ ಗಿಡ, ಕಸಮರದ ಗಿಡ, ಇಂಗ್ಲೀಷ್ನಲ್ಲಿ ಕಾಫಿ ಸೇನಾ, ನೆಗ್ರೋ ಕಾಫಿ. ಈ ಸಸ್ಯಕ್ಕಿರುವ ಇನ್ನೂ ಹಲವಾರು ಹೆಸರುಗಳನ್ನು ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಒಂದು ಸಲ ಓದಿಕೊಳ್ಳಿ. ಈ ಸಸ್ಯದ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಸಹಾಯವಾಗಬಹುದು. ಅಚ್ಚ ಹಸಿರಿನಿಂದ ಕೂಡಿದ ಇದರ ಎಲೆಗಳು, ಇದರ ಉದ್ದವಾದ ಕಾಯಿಗಳು, ಈ ಸಸ್ಯದ ಎಲೆ, ಈ ಸಸ್ಯದ ಬೇರು, ಈ ಸಸ್ಯದ ಉದ್ದನೆಯ ಕಾಯಿಗಳು ಸಾಂಪ್ರದಾಯಿಕ ಹಾಗೂ ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಿಕೊಳ್ಳುತ್ತಾರೆ. ಈ ಸಸ್ಯವನ್ನು ಸುಮಾರು ಕಾಯಿಲೆಗಳಲ್ಲಿ ವಾತ, ಕಫ ಹಾಗೂ ಪಿತ್ತಗಳನ್ನು ಸಮತೋಲನಗೊಳಿಸಲು ಬಳಸಲಾಗುತ್ತದೆ. ಮಧುಮೇಹ, ಸಂಧಿವಾತ, ಕೆಮ್ಮು ಹಾಗೂ ಜಠರದ ಕಾಯಿಲೆಗಳನ್ನು ಸರಿಪಡಿಸಲು ಬಳಸಿಕೊಳ್ಳುತ್ತಾರೆ. ಈ ಸಸ್ಯದಿಂದ ಔಷಧೋಪಚಾರಗಳನ್ನು ಮಾಡಬಹುದು. ಈ ಸಸ್ಯದ ಎಲೆ ಬೇರಿನ ಪೇಸ್ಟನ್ನು ಚರ್ಮವ್ಯಾಧಿಗಳಲ್ಲಿ ಬಳಸಬಹುದಾಗಿದೆ. ಈ ಸಸ್ಯದ ಎಲೆ ಹಾಗೂ ಕಾಯಿಗಳು ಸ್ವಲ್ಪ ಮಟ್ಟಿನ ವಿಷಕಾರಿಯೂ ಹೌದು. ಬಳಸುವ ಮುನ್ನ ಎಚ್ಚರಿಕೆಯಿಂದ ಬಳಸಬೇಕು. ನೀವು ಹೊಸಬರಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂಥ ಅನೇಕ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿವೆ, ಒಂದ್ಸಲ ನೋಡಿ. ಇಂಥ ಅನೇಕ ಆಯುರ್ವೇದದ ಸಸ್ಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಒತ್ತಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಸಹ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಔಷಧೀಯ ಸಸ್ಯದ ಬಗ್ಗೆ ತಿಳಿದುಕೊಳ್ಳೋಣ.